ಬಂಧುಗಳೇ, ಇದು ನಮ್ಮ ಸೌಭಾಗ್ಯ. ಪರಮ ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ನಡೆದಾಡಿದ ಮಣ್ಣಿನಲ್ಲಿ ಇವತ್ತು ನಡೆಯುವಂತಹ ಈ ಗುರುವಂದನಾ ಕಾರ್ಯಕ್ರಮದಲ್ಲಿ ಒಬ್ಬ ಭಕ್ತನಾಗಿ ನಾನು ಇಲ್ಲಿ ಬಂದು ಅಳಿಲು ಸೇವೆಯನ್ನು ಸಲ್ಲಿಸುವಂತಹದ್ದು ನನ್ನ ಪುಣ್ಯಭಾಗ್ಯ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಈ ನೆಲದಲ್ಲಿ ಅವರ ಸ್ಫೂರ್ತಿ ಇದೆ, ಈ ನೆಲದಲ್ಲಿ ಅವರ ಪ್ರೇರಣೆ ಇದೆ. ಇಲ್ಲಿ ಬಂದು ನಾವು ಹೋದರೆ ಮನಸ್ಸಿಗೆ ಶಾಂತಿ, ಬದುಕಿಗೆ ದಾರಿ ಸಿಗುವಂತಹ ಒಂದು ಶಕ್ತಿ ಈ ಸಿದ್ಧಗಂಗಾ ಕ್ಷೇತ್ರದಲ್ಲಿದೆ ಅನ್ನುವಂತಹ ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಅದೇ ದಾರಿಯಲ್ಲಿ ಇವತ್ತು ಸುತ್ತೂರು ಜಗದ್ಗುರುಗಳ ಮಾರ್ಗದರ್ಶನದಲ್ಲಿ ಪರಮ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳು ಇವತ್ತು ಆ ಶಿವಕುಮಾರ ಸ್ವಾಮೀಜಿಯವರ ಪರಂಪರೆಯನ್ನ ಅತ್ಯಂತ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಜನರ ಒಂದು ಭಾವನೆಗಳನ್ನ ಅರ್ಥ ಮಾಡಿಕೊಂಡು ಆ ಪರಂಪರೆಯನ್ನ ಅತ್ಯಂತ ಯೋಗ್ಯವಾಗಿ ಮುನ್ನಡೆಸ್ತಾ ಇದ್ದಾರೆ. ನಾನು ಅವರಿಗೆ ನಮನಗಳನ್ನ, ಭಕ್ತಿಭಾವದ ನಮನಗಳನ್ನ ಸಲ್ಲಿಸಕ್ಕೆ ಇಚ್ಛೆಪಡ್ತೇನೆ. ಸುಮಾರು 88 ವರ್ಷ ಈ ಮಠದ ಮುಖಾಂತರ ಮಾಡಿದ್ದಾರೆ. ಇದೊಂದು ದಾಖಲೆ. ಯಾವುದೇ ಪರಮ ಪೂಜ್ಯರು ಇಷ್ಟು ದೀರ್ಘಕಾಲದ ಒಂದು ಸೇವೆಯನ್ನ ಮಾಡಿಲ್ಲ, ಇಡೀ ಭಾರತ ದೇಶದಲ್ಲಿ ಮಾಡಿಲ್ಲ. ಹೀಗಾಗಿ ನಮ್ಮ ಶಿವಕುಮಾರ ಸ್ವಾಮೀಜಿಯವರು ಮಾಡಿರುವುದು ಇವತ್ತು ನಮ್ಗೆಲ್ಲರಿಗೂ ಕೂಡ ಇವತ್ತು ಅತ್ಯಂತ ಅಭಿಮಾನದ ಸಂಗತಿ, ಭಕ್ತಿಯ ಸಂಗತಿ. ಅದಕ್ಕಾಗಿಯೇ ಅವರಿಗೆ ನಡೆದಾಡುವ ದೇವರು ಅಂತಂದು ಇವತ್ತು ಬೀರ್ದು ಬಂದಿರುವಂತ ಸುಮ್ಮನೆ ಬಂದಿಲ್ಲ. ಅವರು ಹಚ್ಚಿದಂತ ಆ ಒಲೆಯ ಕಿಚ್ಚು ಸುಮಾರು 100 ವರ್ಷಕ್ಕಿಂತ ಹೆಚ್ಚಿನ ಈ ಮಠದ ಒಲೆಯ ಕಿಚ್ಚು ಇಂದು ಕೂಡ ಉರಿತಾ ಇದೆ. ಎಲ್ಲಿವರೆಗೂ ಪರಮ ಪೂಜ್ಯರ ಈ ಒಂದು ಅಡುಗೆಯ ಒಲೆಯ ಕಿಚ್ಚು ಉರಿತಾ ಇರ್ತದೆ ಅಲ್ಲಿವರೆಗೂ ಬಡ ಮಕ್ಕಳ ಬಟ್ಟೆಯ ಕಿಚ್ಚು ತಣ್ಣಗಾಗ್ತಾ ಇರ್ತದೆ. ಅದಕ್ಕಾಗಿ ಇವತ್ತು ನಾವೆಲ್ಲರೂ ಕೂಡ ಕೋಟಿ ಕೋಟಿ ಗುರುವಂದನೆಗಳನ್ನ ನಮ್ಮ ಪರಮ ಪೂಜ್ಯರಿಗೆ ಸದಾಕಾಲ ನಾವು ಮಾಡಬೇಕು ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದೇನೆ.